சாப்பிட்டானா? ಜಲ್ದಿ ಜಲ್ದಿ. ಎಷ್ಟೋ ಟೈಮ್ ಮಾಡ್ತೀಯ ಫೋನ್ ಎತ್ತೋಕೆ, ಗಾಡಿ ರೆಡಿ ಮಾಡೋದಕ್ಕೆ ಅಂತ ಹೇಳಿದ್ನಲ್ಲ, ಏನಾಯ್ತು? ರೆಡಿ ಆಯ್ತಾ? ಉಸ್ಕಾ ಸಪ್ ಪತಾ ಏನಾ? ಕೊಯ್ ಪ್ರಾಬ್ಲಮ್ನ ಇವಾಗನ? ಠೀಕ್ ಹೇ. ಹದಿನೇಳು ವರ್ಷ ಆಗಿದೆ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡಿ. ಪ್ರತಿ ರಾತ್ರಿ ಅವಳು ಅಳೋ ಸದ್ದು ನನಗೆ ಕೇಳಿಸ್ತಾ ಇರುತ್ತೆ. ಇಷ್ಟು ನೋವೆಲ್ಲ ಅವಳು ನನಗೆ ಕೊಟ್ಟಿರೋ ಒಂದು ಮಾತಿಂದ. ಅದೇನು ಅಂತ ಗೊತ್ತಾ? ನಿನ್ನನ್ನಾಗಲಿ ನಿನ್ನ ಮಕ್ಕಳನ್ನಾಗಲಿ ಯಾವತ್ತೂ ಹುಡುಕೊಂಡು ಹೋಗಲ್ಲ ಅಂತ ಅವಳು ಅವಳ ಮಾತನ್ನ ಉಳಿಸ್ಕೊಂಡ್ಲು. ಆದರೆ ಆ ಮಾತನ್ನು ನಾನು ಕೇಳಿದ್ದಕ್ಕೆ ಅವಳು ಇವತ್ತಿನವರೆಗೂ ನನ್ನನ್ನು ದ್ವೇಷಿಸ್ತಾನೆ ಇದ್ದಾಳೆ. ಅದಕ್ಕೆ ನಾನು ಯಾವತ್ತೂ ನಿರ್ಧಾರ ಮಾಡಿಕೊಂಡೆ, ಒಂದಲ್ಲ ಒಂದಿನ ನಿನ್ನ ಜೀವನದಲ್ಲಿ ಮಿಸ್ ಮಾಡದೆ ನೋಡ್ತೀನಿ. ಆ ದಿನ ನಮ್ಮ ಮಧ್ಯೆ ಇರೋ ಲೆಕ್ಕನೆಲ್ಲ ಒಂದೇ ಸಲ ಚುತ್ತ ಮಾಡೋಣ ಅನ್ಕೊಂಡೆ. Oh.
ಸಕಲ ಪ್ರಾಣಿಗಳ ಗಮನ ಆಗಮನಕ್ಕೆ ಆಧಾರ ಭೂಮಿ, ಜೀವನಾಧಾರ ಭೂಮಿ. ಅಂತರಂಗ ಶುದ್ಧಿಯಿಂದ ಕೂಡಿದ ಮನೋಭೂಮಿಯಲ್ಲಿ ಕೂಡಿಟ್ಟ ನಿಜವಾದ, ಯಾವುದೇ ದಿಕ್ಕಲ್ಲೂ ಮುಚ್ಚಿಟ್ಟರು ಎಷ್ಟೇ ಕಷ್ಟವಾದರೂ ಹಿಂತಿರುಗಿಸುವುದು ಅದರ ಲಕ್ಷಣ. ನಮ್ಮ ಗಂಟಲಲ್ಲಿ ರೂಪವಾಗುತ್ತಿರುವ ಒಂದೊಂದು ಶಬ್ದವು ಮತ್ತೊಂದು ಮನುಷ್ಯನ ಜೀವಿತಕ್ಕಾಗಿ ಕಾದು ಕುಂತಿದೆ. ಒಂದೊಂದು ಬೀಜವು ಹಾಗೆ ನಾವು ನಾಟಿ ಮಾಡಿದ ಬೀಜವು, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ ದೊಡ್ಡದಾಗಿ ದೊಡ್ಡದಾಗಿ ಈ ಭೂಮಿಯನ್ನು ಹೊಡೆದುಕೊಂಡು ಮತ್ತೆ ಹೊರಗೆ ಬರುತ್ತದೆ. Brigadier Ramchandar has surrendered you. Go back home. Sir, it's official or personal, sir? I didn't check that. Next time, please check, sir. I don't want my training to get interrupted. Lai, ni mappa karita idan kana. Hoga. Thank you. Thank you. Welcome, sir. Okay, sir. I take a leave. Okay. Have a good day, young man. ನೀವ್ ಯಾಕೆ ಇಲ್ಲಿ ಬಂದಿದ್ದೀರ ಅಂತ ಗೊತ್ತು. ಇನ್ನೊಂದ್ ಸರಿ ಈ ತರ ಮೀಟಿಂಗ್ ಇಟ್ಟರೆ ನಿಮ್ ಬಾಸ್ ನನ್ನ ಫ್ರೆಂಡ್ ಅಂತ ಗೊತ್ತಲ್ಲ. ಈಗ ಹೋಗಿ. ಎನಿವನ್ ಇನ್ ಹಾಸ್ಪಿಟಲ್? ನೀವಿಬ್ರು ಚೆನ್ನಾಗಿದ್ದೀರಲ್ಲ, ಮತ್ತ್ಯಾಕ್ ನನ್ನ ಟ್ರೈನಿಂಗ್ ಇಂದ ಕಮಿಷನ್ ಮಾಡಿದ್ರು? ನನ್ನಲ್ಲಿ ರೆಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದೆ. ಐ ವಾಸ್ ದಿಸ್ ಕ್ಲೋಸ್. ಆ ಕರ್ನಲ್ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ನಿಂಗೆ ಗೊತ್ತಲ್ಲ? ನಿನ್ನೆ ನೀನು ಅಕ್ಷಯ್ ಅವರ ಅಪ್ಪನ ಹೆದರಿಸಿದ್ಯಲ್ಲ, ಅಲ್ಲಿ ಹೆಣ್ಣೋಡಕ್ಕೆ ಯಾರೇ ಬಂದರೂ ನೀನು ತಪ್ಪಿಸ್ತೀಯಲ್ಲ, ಆ ಹುಡುಗನ ಮುಖದ ಶೇಪ್ನ ನೀನು ಬದಲಾಯಿಸ್ತೀಯ. ನೀನು ಯಾರು ಅಂದ್ಕೊಂಡಿದ್ಯಾ? ನಾಚಿಕೆ ಆಗಲ್ವಾ ಗೂಂಡಗಳ ಥರ ಬಿಹೇವ್ ಮಾಡೋಕ್ಕೆ? ಒಬ್ಬ ಬ್ರಿಗೇಡಿಯರ್ ಮಗ ನೀನು, ಅದನ್ನು ಮರ್ತುಬಿಟ್ಯಾ? ಡಿಸಿಪ್ಲಿನ್ ಇಲ್ದಿರೋ ನೀನು ನಾಳೆ ಹೇಗೆ ಆಫೀಸರ್ ಆಗ್ತೀಯ? ಯಾಕೆ ನೀವೇನು ಮಾತಾಡಲ್ವಾ? ಅಮ್ಮ ಅರ್ಜೆಂಟಾಗಿ ನೀನೇನು ಕೇಳಬೇಕು? ಏನು? ಹೋಗಿ ಅಡುಗೆ ಮಾಡು, ಹೊಟ್ಟೆ ಹಸಿತಾ ಇದೆ. ಸರಿಯಾಗಿ ಎರಡು ಹಾಕ್ತೀನಿ ನೋಡು. ಕತ್ತೆ, ಎಲ್ಲರೂ ಬಂದು ನನ್ನನ್ನು ಕೇಳ್ತಿದ್ದಾರೆ ನಿಮ್ಮ ಮಗನಿಗೇನು ಹುಚ್ಚಿಡ್ತಿದ್ಯಾ ಅಂತ. ನಾನು ನಿನ್ನ ಸರಿಯಾಗಿ ಬೆಳೆಸಿಲ್ವಂತೆ, ಇಂಥ ಮಾತೆಲ್ಲ ಕೇಳಿಸ್ಕೋಬೇಕಾ? ಇಲ್ಲಿ ನೋಡಿ, ಇವನು ಬುದ್ಧಿ ಹೇಳಕ್ಕೆ ನನ್ನ ಕೈಲಾಗಲ್ಲ. ನೀವು ಅಪ್ಪ ಮಗ ಏನು ಬೇಕಾದರೂ ಮಾಡ್ಕೊಳ್ಳಿ, ಬಟ್ ಮತ್ತೆ ಈ ಮನೆಗೆ ಯಾರಾದರೂ ಕಂಪ್ಲೇಂಟ್ ತಗೊಂಡು ಬಂದರೆ ನಾನು ಸುಮ್ಮನೆ ಇರೋದಿಲ್ಲ. ಅರ್ಥ ಆಯ್ತಾ? ಅಲ್ಲಿ ಕೂತ್ಕೋಬೇಡ, ನಾನು ಈಗ ತಾನೇ ಕ್ಲೀನ್ ಮಾಡಿದ್ದೀನಿ. ಅಮ್ಮನ ಕ್ಲಾಸ್ ಮುಗೀತು, ಇವಾಗ ನೀ ಸ್ಟಾರ್ಟ್ ಮಾಡು. ಏಯ್, ನಿಮ್ಮಮ್ಮ ಹೇಳಿದ್ದು ಕರೆಕ್ಟ್ ಕಣೋ. ಅವ್ರು ಅಷ್ಟು ಸಲ ಬೇಡ ಅಂದ್ರು ನೀನು ಅವಳೆ ಇಷ್ಟಪಡ್ತಾರೆ, ಅದ್ರಲ್ಲಿ ಅರ್ಥ ಇಲ್ಲ ಕಣೋ. ಮತ್ತೀಗ ನಾನೇನು ಮಾಡಬೇಕು ಅಂತೀಯ? ಪ್ರಾಕ್ಟಿಕಲ್ ಆಗಿರೋ ಒಳ್ಳೇದಲ್ವೋ. ಆ ಬ್ರಿಗೇಡಿಯರ್ ಸುಂದರ್ ರಾಜ್, ಇಫ್ ಯು ಪುಷ್ ಎ ಚಾರ್ಜ್ ಆನ್ ಯು, ಯುವರ್ ಹೋಲ್ ಫ್ಯೂಚರ್ ಬಿಕಮ್ಸ್ ಎ ಕ್ವೆಶನ್ ಮಾರ್ಕ್. ಟ್ರೈ ಮಾಡಿ ನೋಡಿದೆ, ಅವಳು ಇಲ್ಲದೆ ಇರೋ ನನ್ನ ಲೈಫ್ ಹೇಗಿರುತ್ತೆ ಅಂತ ಯೋಚನೆ ಮಾಡಿದೆ. ತುಂಬ ಕಷ್ಟ. ನೀನೇನಾದರೂ ನನ್ನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ? ಇಫ್ ಯು ಆರ್ ಮ್ಯಾಡ್ಲಿ ಇನ್ ಲವ್ ವಿತ್ ಎ ಗರ್ಲ್, ಅವಾಗ ಏನು ಮಾಡ್ತಿದ್ದೆ? ನಿನ್ನ ಥರ ನಾನು ಈಡಿಯಟ್ ಅಲ್ಲ, ನಾನು ಈ ಥರದ ಕೆಲಸ ಯಾವತ್ತೂ ಮಾಡೋಲ್ಲ.
ನಾನು ಏನ್ ಮಾಡಿದ್ರು ಕೂಡ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಮಾಡ್ತೀನಿ. ಅವ್ರಿಗೆ ಇಷ್ಟ ಆಗದೆ ಇರೋ ಕೆಲಸ ಒಂದನ್ನು ಕೂಡ. ಹೇಳಿದ ಅರ್ಥ ಆಯ್ತಾ? ಅಮ್ಮ ಹೊರಟೋದ್ಲು. ರುದ್ರ, ಇದುವರೆಗೂ ಎಲ್ಲಾ ವಿಷಯದಲ್ಲೂ ಒಬ್ಬ ಫ್ರೆಂಡ್ ತರನೇ ಇದ್ದೀನಿ. ಬಟ್ ಈ ವಿಷಯದಲ್ಲಿ ನಿನಗೆ ತಂದೆಯಾಗಿ ಮಾತಾಡ್ತಾ ಇದ್ದೀನಿ. ಬಿಟ್ಬಿಡು ಅಂತ ಹೇಳ್ತಿದ್ದೀನಲ್ವೇನೋ, ಆ ಹುಡುಗಿ ಬೇಡುವ ನಮ್ಗೆ. ಓಕೆನಾ? ಸರಿ, ಬಿಡ್ತೀನಿ.